ದಟ್ಟ ದಾರಿದ್ರ್ಯ, ಕೈ ಹಾಕಿದ ಕೆಲಸಗಳು ಕೈಗೂಡ್ತಾ ಇಲ್ಲ, ಮನೆ ಮನಸ್ಸು ಎಲ್ಲ ಕುಲಗೆಟ್ಟು ಹೋಗಿದೆ, ಮುಂದೇನು ಮಾಡಬೇಕು ತೋಚ್ತಾ ಇಲ್ಲ ಅನ್ನೋರಿಗೆ ಇದು ಮುಂಬರುವ 5 ಶುಕ್ರವಾರಗಳು ಜೀವನದ ದಿಕ್ಕನ್ನೇ ಬದಲಿಸ್ಬಿಡ್ತವೆ. ಇದೊಂದು ಕೆಲಸ ಮಾಡಿದರೆ ಸಾಕು, ದಾರಿದ್ರ್ಯಕ್ಕೆ ಮುಕ್ತಿ ಹಾಡಲು ಶತಸಿದ್ಧ. ಇದೇನಿದು 5 ಶುಕ್ರವಾರಗಳ ರಹಸ್ಯ ನೋಡೋಣ ಈ ವಿಡಿಯೋದ ಮೂಲಕ. ಅದಕ್ಕೂ ಮುನ್ನ ನೀವಿನ್ನು ಡಂಗುರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಆಷಾಢ ಮುಗಿತಾ ಇದೆ, ಶ್ರಾವಣದ ಸಂಭ್ರಮಕ್ಕೆ ಮೈಮನಗಳು ತೆರೆದುಕೊಳ್ತಾ ಇರೋ ಶುಭ ಕಾಲ ಇದು. ಈ ಶುಭ ಗಳಿಗೆಯ ಶುಭ ಶಕುನ ಹೊತ್ತು ತರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಾಕು, ಹೆಂಗಳಿಯರ ಪಾಲಿಗೆ ಸಂಭ್ರಮವೋ ಸಂಭ್ರಮ. ಮನೆ ತುಂಬ ಓಡಾಡಿಕೊಂಡು ಲಕ್ಷ್ಮಿ ಆರಾಧನೆ ಮಾಡಿ ನೆರೆಮನೆಯವರನ್ನ ಬಾಗಿನಕ್ಕೆ ಕರೆಯೋ ಕಾತುರ. ಈ ಕಾತುರದಲ್ಲಿ ಇದೆ ದಾರಿದ್ರ್ಯ ಒದ್ದೋಡಿಸುವ ಸೂತ್ರ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಂಗಸರೇ ಸಂಭ್ರಮ ಪಡೋದು ಹೆಚ್ಚು. ಭರ್ಜರಿಯಾಗಿ ಲಕ್ಷ್ಮೀ ಪೂಜೆ ಮಾಡಿ ಮುತ್ತೈದೆಯರಿಗೆ ಕುಂಕುಮ ಕರೆಯೋದನ್ನು ಮಾಡ್ತಾರೆ. ಆದರೆ ಇದಿಷ್ಟು ಮಾಡೋದ್ರಿಂದ ಮನೆಯ ಸಂಕಷ್ಟಗಳೆಲ್ಲ ಮುಗಿಯೋದಿಲ್ಲ. ಕಾಡ್ತಾ ಇರುವ ಕಷ್ಟಗಳು ತೀರಬೇಕು ಅಂದರೆ ಮನೆಯ ಹೆಂಗಸರ ಜೊತೆ ಯಜಮಾನ ಸಹ ಪೂಜೆಗೆ ಕೂರಬೇಕು. ಉದಯ ಕಾಲದ ಪೂಜೆ ಮನೆಯ ಯಜಮಾನನಿಂದಾನೇ ಆಗಬೇಕು. ಆಗ ಮಾತ್ರ ಮನೆಯ ದಾರಿದ್ರ್ಯ ದೂರವಾಗೋಕ್ಕೆ ಸಂಕಲ್ಪ ನೆರವೇರುತ್ತೆ. ಹೆಂಗಳಿಯರು ಎಂದಿನಂತೆ ಪೀಠದಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಪೂಜಾ ವಿಧಿವಿಧಾನಗಳನ್ನು ಆರಂಭ ಮಾಡಿ. ಆಚಮನ, ಸಂಕಲ್ಪ, ಕಲಶಾರಾಧನೆ, ಗಣಪತಿ ಪೂಜೆ, ಷೋಡಶೋಪಚಾರ, ಅಂಗಪೂಜೆ, ಅಷ್ಟೋತ್ತರ, ಕನಕಧಾರ ಸ್ತೋತ್ರ ಎಲ್ಲ ಹೇಳಿ ಧೂಪ ದೀಪ ನೈವೇದ್ಯ ಮಾಡಿ ಶ್ರೀದೇವಿಗೆ. ಈ ಹಂತದಲ್ಲಿ ಬೆಳಗಿನ ಪೂಜೆಗೆ ಮನೆಯ ಯಜಮಾನ ಅಂದರೆ ನಿಮ್ಮ ಪತಿ ಸಹ ಇರೋ ರೀತಿ ನೋಡ್ಕೊಳ್ಳಿ. ಆಗ ಮಾತ್ರ ಪೂಜಾ ಫಲ ದೊರಕೋದು. ಇದನ್ನು ಬರೀ ವರಮಹಾಲಕ್ಷ್ಮಿ ದಿನ ಮಾತ್ರ ಮಾಡೋದಲ್ಲ, ಶ್ರಾವಣದ ಮೊದಲ ಶುಕ್ರವಾರದಿಂದ ನಿರಂತರ 5 ಶುಕ್ರವಾರಗಳು ಮಾಡಬೇಕು. ಆಗ ಖಂಡಿತ ಪೂರ್ಣ ಪ್ರಮಾಣದ ಕೃಪಾಕಟಾಕ್ಷ ಲಭಿಸುತ್ತೆ. ಈ ಶುಕ್ರವಾರದ ವಿಶೇಷ ಪೂಜೆ ಮಾಡುವಾಗ ದಾರ ಗ್ರಂಥಿ ಪೂಜೆ ಮಾಡಿ ದಾರ ಧಾರಣೆ ಮಾಡಬೇಕು. 9 ದಾರಗಳನ್ನು ತೆಗೆದುಕೊಂಡು ಅರಿಶಿನ ಅಕ್ಷತೆ ಹಚ್ಚಿ ಶ್ರೀದೇವಿಯ 9 ಹೆಸರುಗಳನ್ನು ಹೇಳ್ತಾ ಕಟ್ಟಿ ಒಂದು ಎಳೆ ಮಾಡ್ಕೊಳ್ಳಿ. ಅಂತಿಮವಾಗಿ ವರಲಕ್ಷ್ಮಿ ವ್ರತ ಪರಿಪೂರ್ಣವಾಗಬೇಕಂದ್ರೆ ವ್ರತದ ಕಥೆಯನ್ನು ಕೇಳಬೇಕು ಅಥವಾ ಜಪಿಸಬೇಕು. ಏನಿದು ವ್ರತದ ಕಥೆ ಅಂದರೆ, ಪ್ರಪಂಚದಲ್ಲಿ ಮೊಟ್ಟ ಮೊದಲು ವರಮಹಾಲಕ್ಷ್ಮಿ ವ್ರತ ಮಾಡಿದ ಮಹಿಳೆಯ ಕಥೆ. ಆ ಮಹಿಳೆಯೇ ಚಾರುಮತಿ ಅನ್ನೋ ಹೆಂಗಸು. ಪುರಾಣಗಳಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ಚಾರುಮತಿ ಅನ್ನೋ ಮಹಿಳೆ ವಿವಾಹವಾಗಿ ಗಂಡ ಅತ್ತೆ ಮಾವನ ಜೊತೆ ಸಂತೋಷವಾಗಿ ಬದುಕ್ತಾ ಇದ್ದ ಸದ್ಗೃಹಿಣಿ. ಇಂತಹ ಮಹೋನ್ನತ ಮಹಿಳೆಗೆ ಒಮ್ಮೆ ಲಕ್ಷ್ಮೀ ಮಾತೆ ಕನಸಲ್ಲಿ ಬರ್ತಾಳೆ, ಮುಂಬರುವ ಶ್ರಾವಣದ ಶುಕ್ರವಾರದಲ್ಲಿ ನನ್ನ ವ್ರತ ಮಾಡು, ಈ ವ್ರತವನ್ನು ಯಾವ ಮನೆಯಲ್ಲಿ ಮಾಡ್ತಾರೋ ಆ ಮನೆಯಲ್ಲಿ ಖಂಡಿತ ಸುಖ ಸಂಪತ್ತು ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ತಾಳಂತೆ ಮಾತೆ. ಮರುದಿನ ಬೆಳಗಾಗೋದನ್ನೇ ಕಾಯ್ತಾ ಇದ್ದ ಚಾರುಮತಿ ಊರಿನ ನೆರೆಹೊರೆಯ ಮಹಿಳೆಯರಿಗೆಲ್ಲ ಈ ವಿಚಾರ ತಿಳಿಸಿ ಎಲ್ಲರನ್ನೂ ಕರೆದು ವ್ರತ ಮಾಡಿದ್ಲಂತೆ. ವ್ರತ ಮಾಡಿದ ಬಳಿಕ ಚಾರುಮತಿಯ ಮೈಮೇಲೆಲ್ಲ ಬಂಗಾರ ಕಂಗೊಳಿಸ್ತಂತೆ. ಇದು ವ್ರತದ ಕಥೆ. ಅರೆ ಇದೇನು ಬೋಗಸ್ರಿ, ವ್ರತ ಮಾಡಿದರೆ ಬಂಗಾರ ಬಂದ್ಬಿಡುತ್ತಾ, ನಾವಿಷ್ಟಿನ ದಿನ ಮಾಡ್ಕೊಂಡು ಬಂದಿಲ್ವಾ ಏನು ಬಂದಿಲ್ಲ ಅಂತ ಅಂದ್ಕೊಳ್ಬಹುದು ಕೆಲವರು. ಆದರೆ ನಿಮಗೊಂದು ವಿಚಾರ ಗೊತ್ತಿರಲಿ, ನಮ್ಮ ಹಿಂದೂ ಸನಾತನ ಧರ್ಮದ ದಿವ್ಯ ಪುರಾಣ ಪುಣ್ಯ ಕಥೆಗಳು ಸಾಂಕೇತಿಕ ಅರ್ಥವನ್ನು ತಿಳಿಸ್ತವೆ. ಆ ಸಂಕೇತದಲ್ಲಿ ಜೀವನದ ಸಾರ ರಹಸ್ಯ ಅಡಗಿದೆ. ಈಗ ಚಾರುಮತಿ ಅನ್ನೋ ಹೆಸರಿನ ಅರ್ಥ ತಿಳಿದುಕೊಂಡ್ಬಿಡಿ ಮೊದಲು. ಚಾರು ಅಂದರೆ ಒಳ್ಳೆಯ, ಮತಿ ಅಂದರೆ ಬುದ್ಧಿ ಅಂತ ಅರ್ಥ. ಈಕೆ ಗಂಡ ಅತ್ತೆ ಮಾವ ನೆರೆಹೊರೆಯವರು ಎಲ್ಲರ ಜೊತೆಯೂ ಚೆನ್ನಾಗಿದ್ದಾಕೆ ಅಂದಮೇಲೆ ಅರ್ಧ ಸಮಸ್ಯೆಯೇ ಇಲ್ಲ ನೋಡಿ ಜೀವನದಲ್ಲಿ. ನಂತರ ತನ್ನ ತಲೆಯಲ್ಲಿ ಏನೋ ಒಂದು ಒಳಿತಿನ ಕೆಲಸ ಮಾಡೋ ಸಂದರ್ಭ ಬಂದಾಗ ಊರಿನವ್ರನ್ನೆಲ್ಲ ಕರೆದು ಮಾಡಿದ್ದಾಳೆ ಆಕೆ. ಇಂತಹ ಮುಕ್ತ ಮತ್ತು ಒಳ್ಳೆಯ ಮನಸ್ಸಿನ ಜನರನ್ನು ಲಕ್ಷ್ಮೀ ದೇವಿ ಅನುಗ್ರಹಿಸದೆ ಇನ್ಯಾರನ್ನ ಕರುಣಿಸ್ತಾಳೆ ಅಲ್ವಾ? ಇದೇ ಈ ವ್ರತದ ಸಾಂಕೇತಿಕ ಅರ್ಥ. ಇದೇ ಕಾರಣಕ್ಕೆ ಮುತ್ತೈದೆಯರನ್ನು ಕುಂಕುಮಕ್ಕೆ ಕರೆಯೋ ಸಂಪ್ರದಾಯ ಸಹ ಬಂದಿದ್ದು ವರಮಹಾಲಕ್ಷ್ಮಿ ವ್ರತದ ವೇಳೆ. ಇದಿಷ್ಟು ಮುಂಬರುವ 5 ಶುಕ್ರವಾರಗಳ ಮಹತ್ವ ವೀಕ್ಷಕರೇ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಡಂಗುರ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.